ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ. ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ, ಟೂ ಸರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ ಕೆ ಟಿ ಸ್ಪೆಷಲ್ಟಿ, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಆಗಿ ಮನೀಶ್ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮನೀಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ. ಓಕೆ, ನೀವು ಚೆನ್ನಾಗಿದೆ ಅಂತ ಹೇಳುವಾಗ ವಾಯ್ಸ್ ಗಟ್ಟಿ ಅಂತ ನೋಡಿ, ಹಾಗಾಗಿ ನೀವು ಚೆನ್ನಾಗಿದ್ದೀರ ಅಂತ ಲೆಕ್ಕ. ಓಕೆ, ಎಲ್ಲಿಂದ ಬರ್ತಿದ್ರ ನೀವು? ನಾವು ಮಂಗಳೂರಿಂದ, ಕೋಡಿಕಲ್. ಕೋಡಿಕಲ್ನಿಂದಲ್ಲ. ಓಕೆ, ಏನು ಮಾಡ್ತಿದ್ದೀರ? ಸ್ಟಡಿಯಾ? 10th ಸ್ಟ್ಯಾಂಡರ್ಡ್ ಈಗ. ಹಾಂ, 10th ಕ್ಲಾಸ್. ಪಾಸ್ ಎಲ್ಲ ಆಗಿದ್ದೀರಲ್ಲ ಈಗ? 10th ಸ್ಟ್ಯಾಂಡರ್ಡ್. ಹಾಂ, ಇನ್ನೂ 10th ಅಂದಲ್ಲ. ಓಕೆ, ನಿಮ್ಮದು ಹಾಗಾದರೆ ನೆಕ್ಸ್ಟ್ ಇಯರ್ ನಾವು ಚಾಕ್ಲೇಟ್ ಎಲ್ಲ ಕೇಳಲಿಕ್ಕೆ. ಓಕೆ, ಇವಾಗ ಸ್ಪೆಷಲ್ ಆಗಿ ನಮ್ಮ ಸುರುಚಿ ಅಡುಗೆ ಬರೆಯೋದು ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಾ? ನಾನು ಚಿಕ್ಕು ಶೀರಾ ಮತ್ತು ಪನ್ನೀರ್ ರವಾ ಫ್ರೈ ಮಾಡ್ತೀನಿ. ಓಕೆ, ಚಿಕ್ಕುಯಿಂದ ಶೀರಾ. ಹೌದು. ಓಕೆ, ಇನ್ನೊಂದು? ಪನ್ನೀರ್ ರವಾ ಫ್ರೈ. ರವಾ ಫ್ರೈ. ನೀವೆಲ್ಲ ಹೇಗೆ ಅಂದರೆ ಅಮ್ಮ ಕೈಯಿಂದ ಅಡುಗೆ ಕಲ್ತಿದ್ದೆ ಹೇಗೆ? ಅಮ್ಮ ಮತ್ತು ಅಪ್ಪ ಎರಡು ಜನ ಸಹ ಹೇಳಿಕೊಡ್ತಾರೆ. ಎಲ್ಲ ಎಲ್ಲರೂ ಮನೆಯಲ್ಲೆಲ್ಲರೂ ಹೆಲ್ಪ್ ಮಾಡುವಾಗ ನೀವು ಕೂಡ ಅಡುಗೆ ಕಲ್ತಿದ್ರೆ ದೊಡ್ಡದಾದ ನಂತರ ನಮಗೆ ಸ್ವಂತವಾಗಿ ಅಡುಗೆ ಎಲ್ಲ ಹಾಸ್ಟೆಲಲ್ಲೆಲ್ಲ ಇದ್ರೂ ಮಾಡಿಕೊಡ್ಬೋದು. ಓಕೆ, ಎರಡು ಅಡುಗೆ ಮಾಡಲಿಕ್ಕೆ ಅಡುಗೆ ರೂಮ್ಗೆ ಹೋಗೋಣ. ಓಕೆ. ಎಸ್ ಮನೀಶ್, ಈಗ ಅಡುಗೆ ರೂಮ್ಗೆ ಬಂದಾಯ್ತು. ಈಗ ಫಸ್ಟಿಗೆ ಯಾವುದು ಜ್ಯೂಸ್ ಮಾಡ್ತೀರಾ ಅಥವಾ ಚಿಕ್ಕು ಶೀರಾ? ಚಿಕ್ಕು ಶೀರಾ ಮಾಡ್ತೀರಲ್ಲ. ಓಕೆ, ಏನು ಬೇಕು ಅದಕ್ಕೆ ಫಸ್ಟಿಗೆ? ಈಗ ಫಸ್ಟ್ ನಾನು ಅದೊಂದು ಪ್ಯಾನಲ್ಲಿ ನೀರು ಇಟ್ಕೊಳ್ತೇನೆ. ಹಂಗಾದ್ರೆ ಫಸ್ಟಿಗೆ ನಾವು ಈಗ ಒಲೆ ಉರಿಸ್ಬೇಕಲ್ಲ. ಹೌದು. ಓಕೆ, ಓಕೆ, ಸಾಕಾಗುತ್ತಾ? ಎರಡ ಅಂದರೆ ನಾವೀಗ ಡೈರೆಕ್ಟಾಗಿ ಇಲ್ಲಿ ನೀರು ಹಾಕಬೇಕು ಅಂತಿಲ್ಲ, ಈ ಥರ ಬೌಲಲ್ಲೇ ಮೊದಲೇ ಹಾಕಿರ್ಬೋದಲ್ಲ, ಮೆಜರ್ಮೆಂಟ್ ನೋಡಿಕೊಂಡು ಹಾಕಬೇಕು. ಇನ್ನೊಂದು ಹಾಕಬೇಕಲ್ಲ. ಅಂದರೆ ನೀವು ಎಷ್ಟು ಚಿಕ್ಕು ತಗೊಂಡಿದ್ದೀರಾ? ಈಗ ಒಂದು ಸ್ವಲ್ಪ ತಗೊಂಡಿದ್ದೆ, ಒಂದು 4-5 ಪೀಸ್ ಇದೆ. ಓಕೆ, ಒಂದು ಕಪ್ಪಿನಷ್ಟು ಚಿಕ್ಕು ತಗೊಂಡಿದ್ದೀರಲ್ಲ. ಹಾಗಾದ್ರೆ ಈಗ ಒಂದು ಪ್ಯಾನ್ ತಗೊಳ್ಬೇಕು. ಹಾಂ, ಅದನ್ನು ಹುರ್ಕೊಳ್ಬೇಕಾ? ಹಾಂ. ಓಕೆ, ಹಾಗಾದರೆ ನಾವು ಇದನ್ನು ಈ ಕಡೆ ಇಟ್ಟು ಆಮೇಲೆ ಪ್ಯಾನ್ ಇಟ್ಕೊಳ್ಳೋದಾ? ಹೌದು. ಓಕೆ, ಓಕೆ. ಈಗ ಆಯಿಲ್ ಹಾಕ್ಬೇಕಾ? ಹಾಂ, ಆಯಿಲ್ ಹಾಕ್ಬೇಕು ಈಗ. ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕ? ಸಾಕು. ಫಸ್ಟ್ ಗೋಡಂಬಿ ಹಾಕೊಳ್ಳಿಕ್ಕೆ. ಗೋಡಂಬಿ ಅಲ್ಲ. ಓಕೆ, ಮನೆಯಲ್ಲಿ ಡೈಲಿ ಅಡುಗೆ ಮಾಡ್ತೀರಾ ಹೇಗೆ? ಕೆಲವೊಂದು ಸತಿ ಮಾಡ್ತೇನೆ, ಇಲ್ದಿರ ಅಮ್ಮನಿಗೆ ಹೆಲ್ಪ್ ಹೆಲ್ಪ್ ಮಾಡ್ತಾರಲ್ಲ. ಓಕೆ, ಹೆಲ್ಪ್ ಮಾಡ್ತಾ ಇರುವಾಗ ಈ ಥರ ಅಡುಗೆ ಕಲಿಯೋದಲ್ಲ. ಓಕೆ, ಓಕೆ. ಆಲ್ಮೋಸ್ಟ್ ನಿಮ್ಮದು ಅಲ್ಲಿ ಗೇರು ಬೀಜ ಸಾಧಾರಣ ಬಿಸಿ ಹಾಕೊಂತು. ಈಗ ನೀರು ಸಾಕಾಗುತ್ತಾ? ಇದು ಈಗ ರವೆ ಹಾಕೊಳ್ಬೇಕು. ಓಕೆ, ನೀರಿಗೆ ಹಾಕೋದೇ ಅದು ಯಾವುದಕ್ಕೆ? ಡೈರೆಕ್ಟ್ ಇದಕ್ಕೆ. ಓಕೆ, ಹಾಗಾದರೆ ನೀರು ಬೀಸೋದು ಸಾಕಲ್ಲ? ಹಾಂ. ಓಕೆ, ನೀರಂತೂ ಆಫ್ ಮಾಡ್ತೀವಿ. ಇದಕ್ಕೆ ಡೈರೆಕ್ಟ್ ಹಾಕಿದ್ದೀರಲ್ಲ? ಹೌದು. ಓಕೆ, ಸ್ಲೋ ಇರ್ತೇನೆ ಹಾಗಾದರೆ. ನೀರೇನು ಹಾಕಬೇಕಿಲ್ಲ ಈಗ? ಇಲ್ಲ. ಮತ್ತು ತುಪ್ಪದಲ್ಲಿ ಈ ಥರ ಹುಡ್ಕೊಳ್ಬೇಕು ಅಂತ ಹೇಳೋದಲ್ಲ. ಸ್ವಲ್ಪ ನೀರು. ಓಕೆ, ಸ್ವಲ್ಪ ಸ್ವಲ್ಪ ಹಾಕಬೇಕಾ?
ಆಗ್ಬೇಕಾ ಎಲ್ಲ ಹಾಕ್ಬೇಕಾ? ಮನೆಯಲ್ಲೆಲ್ಲ ಈ ಥರ ಕ್ಷೀರ ಮಾಡಿದ್ರ ಅಥವಾ ಇಲ್ಲೇ ಫಸ್ಟ್ ಮಾಡಿದ್ದ? ಈಗ ಕೆಲವು ಸತಿ ಮಾಡ್ತಿದ್ದೆ. ಮಾಡ್ತಿದ್ರಲ್ಲ, ಓಕೆ. ಇಲ್ಲದ್ರೆ ಅಮ್ಮ ಮಾಡೋದು ನೋಡೋದು ಮಾತ್ರ ಅಲ್ಲ, ತಿನ್ನೋದು ಅಲ್ಲ. ತಿನ್ನೋದ್ರಲ್ಲಿ ಮತ್ತೆ ನಾವು ಫಸ್ಟ್ ಇದ್ದೇವಲ್ಲ, ಓಕೆ. ಆದರೆ ನೀವು ಮಾತ್ರ ಕ್ಷೀರ ಮಾಡುವಾಗ ಗೊತ್ತಾಗ್ತಂತು, ನೀವು ಕೂಡ ಟ್ರೈ ಮಾಡ್ತಾ ಇದ್ರೆ ಮನೇಲಿ ಅಡುಗೆ ಅಂತ. ಅಡುಗೆ ಕೇಳ್ತಾರೆ, ಅದು ಒಂದು ಹಾಬಿ ಥರ ಆಗುತ್ತಲ್ಲ. ಹೌದು, ಓಕೆ. ಈಗ ಇದಕ್ಕೆ ಸ್ವಲ್ಪ ಚಿಕ್ಕು ಹಾಕ್ಬೇಕು. ಚಿಕ್ಕು ಹಾಕೋದಲ್ಲ, ಓಕೆ. ಸ್ಲೋ ಇಡಲಾ ಸ್ವಲ್ಪ? ಸ್ವಲ್ಪ ಚಿಕ್ಕನ್ನು ಚೆನ್ನಾಗಿ ಪೀಜಿ ಎಲ್ಲ ತೆಗೆದು ಹಾಗೆ ಕಟ್ ಮಾಡಿದ್ದೀರಲ್ಲ. ಬೇರೇನು ಇನ್ನೇನು ರೆಡಿ ಮಾಡ್ಲಿಕ್ಕೆ ಉಂಟಾ? ಇಲ್ಲಲ್ಲ, ಇನ್ನು ಸಕ್ಕರೆ ಹಾಕೊಳ್ಳಿ. ಸಕ್ಕರೆ ಹಾಕೊಳ್ಳಿಕ್ಕಲ್ಲ, ಓಕೆ. ತಿಳಿಸ್ಬೇಕಾ ಸಾಕ ಇದು? ಒಂದು ಕಪ್ಪಿನಷ್ಟು ಸಕ್ಕರೆ ಹಾಕೊಂಡಿದ್ದೀರಲ್ಲ. ಒಂದೂವರೆ ಕಪ್. ಒಂದೂವರೆ, ಓಕೆ. ಸ್ವೀಟ್ ಜಾಸ್ತಿ ಆಗಲ್ಲ? ಸಾಕಾಗುತ್ತಾ? ಸಾಕು. ತುಪ್ಪ ಹಾಕೊಳ್ಳಿಕ್ಕೆ ಈಗ ಎರಡು ಸ್ಪೂನಷ್ಟು. ಓಕೆ, ಎರಡು ಸ್ಪೂನಷ್ಟು ತುಪ್ಪ ಅಲ್ಲ. ಇದು ಸ್ವಲ್ಪ ಗಟ್ಟಿ ಬರಬೇಕಾ ಹೇಗೆ? ಹೌದು, ನೀವು ಸ್ವಲ್ಪ ಗಟ್ಟಿ ಬರಬೇಕಲ್ಲ. ಓಕೆ, ಓಕೆ. ಸ್ವಲ್ಪ ಜಾಸ್ತಿ ಇದಲ್ಲ. ಯಾವುದು ನಿಮ್ದು ಸ್ಕೂಲ್ ಯಾವುದು? ಈಗ ಕೇಂದ್ರ ಅವರುವ ಊರುವಲ್ಲ. ಓಕೆ, ಫ್ರೆಂಡ್ಸ್ನವರೆಲ್ಲ ಇದ್ದಾರಾ ಹೇಗೆ? ಎಷ್ಟು ಜನ ಎಲ್ಲ ಇದ್ದಾರೆ ಫ್ರೆಂಡ್ಸ್ನವರೆಲ್ಲ? ತುಂಬ ಜನ ಇದ್ದಾರೆ. ತುಂಬ ಜನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ? ಒಂದು ಐದಾರು ಜನ. ಐದಾರು ಜನ ಇದ್ದಾರೆ. ಅವರೆಲ್ಲ ಈಗ ನಿಮ್ಮ ಏನು ಅಡುಗೆ ಎಲ್ಲ ನೋಡಿದ್ರೆ ತುಂಬ ಖುಷಿ ಪಡುವರಲ್ಲ? ಅವ್ರು ಕೂಡ ಇನ್ನು ಮನೇಲಿ ಸ್ಟಾರ್ಟ್ ಮಾಡ್ತಾರೆ, ನಾವು ಕೂಡ ಅಡುಗೆ ಮಾಡುವಂತ. ಓಕೆ, ಓಕೆ. ಆಲ್ಮೋಸ್ಟ್ ರೆಡಿ ಅಲ್ಲ, ಆಫ್ ಮಾಡೋದಾ? ಓಕೆ, ಚಿಕ್ಕಿನ ಫ್ಲೇವರ್ ಹಾಗೆ ಬರ್ತಾ ಉಂಟಲ್ಲ. ಓಕೆ, ಇನ್ನು ಸರ್ವ್ ಮಾಡೋದಲ್ಲ. ಓಕೆ, ಓಕೆ. ಬಿಸಿ ಬಿಸಿಯಾದಂತಹ ಕ್ಷೀರ, ಚಿಕ್ಕು ಕ್ಷೀರ ರೆಡಿ ಅಲ್ಲ. ನಾರ್ಮಲಾಗಿ ಕ್ಷೀರನ ತಿಂತೇವೆ, ಆದರೆ ಈ ಥರ ಚಿಕ್ಕುವಿನ ಫ್ಲೇವರ್ ಬರಬೇಕಾದ್ರೆ ಚಿಕ್ಕು ಹಾಕಿ ಗಮ್ಮತ್ತಾಗಿ ಮಾಡಿದ್ರ, ಜೊತೆಗೆ ಮೇಲ್ಗಡೆ ಒಂದು ಗೋಡಂಬಿ ಎಲ್ಲ ಹಾಕಿ. ಟೇಸ್ಟ್ ಅಂತೂ ಗಮ್ಮತ್ ಇರ್ಬೋದಲ್ಲ. ಮಳೆಗಾಲದ ಟೈಮಲ್ಲ ನಾವು ಸಂಜೆ ಹೊತ್ತೆಲ್ಲ ಈ ಥರ ಬಿಸಿ ಬಿಸಿ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ. ಓಕೆ, ಮನೀಷ್ ಅವರು ಸಾಕಾಗಿರುವಂತಹ ಬಿಸಿ ಬಿಸಿಯಾದಂತಹ ಚಿಕ್ಕುವಿನ ಕ್ಷೀರ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಚಿಕ್ಕು ಶೀರ ತಯಾರಿಸುವ ವಿಧಾನ: ಮೊದಲಿಗೆ 2 ಕಪ್ ನೀರನ್ನು ಬಿಸಿ ಮಾಡಿಟ್ಟುಕೊಳ್ಳಿ. ಇನ್ನೊಂದೆಡೆ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಕಿ ಗೋಡಂಬಿಯನ್ನು ಹುರಿಯಿರಿ. ನಂತರ 1 ಕಪ್ ರವೆಯನ್ನು ಘಮ ಬರುವವರೆಗೂ ಹುರಿಯಿರಿ. ಆನಂತರ ರವೆಯ 2 ಪಟ್ಟು ನೀರು, ಚಿಕ್ಕು ಹಣ್ಣಿನ ತುಂಡುಗಳು ಹಾಕಿ ಬೇಯಿಸಿ. ಬಳಿಕ 2 ಕಪ್ ಸಕ್ಕರೆಯನ್ನು ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಚಿಕ್ಕು ಶೀರ ಸವಿಯಲು ಸಿದ್ಧ. ಓಕೆ, ಸ್ಪೆಷಲ್ ಆಗಿ ಚಿಕ್ಕು ಕ್ಷೀರ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಸ್ ಅವರ ಟೂ ಸ್ಟಾರ್ ರೈಸ್ ಭದ್ರಾವತಿ ರೈಸ್ ಫ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್ ಪೋಸ್ಟ್ ಮ್ಯಾನ್ ತೋ ದಾಲ್ ತಿನ ಸೋಸ್ ಮೆಕ್ಕಾ ಹೋಮ ಬಲೈಸ್ ವಿಸ್ಮಯ ವಾಟರ್ ಪಾರ್ಕ್ ಕಂಡೂರು ಹಾಗೆ ಐಶ್ವರ್ಯ ಕೆ ಟಿ ಸ್ಪೆಷಲ್ ಟಿ ಮತ್ತು ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ಮನೀಷ್ ಅವರು ಸಾಗಲಾಗಿರುವಂತಹ ಏನು ಆ ಚಿಕ್ಕುವಿನ ಕ್ಷೀರ ರೆಡಿ ಮಾಡಿಸಿದರೆ ಇನ್ನೊಂದು ಸ್ಪೆಷಲ್ ಆಗಿ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು, ಏನು ಅಂತ ಅವ್ರ ಜೊತೆ ಕೇಳುವ. ಎಸ್ ಮನೀಷ್, ಇವಾಗ ಪನ್ನೀರಲ್ಲಿ ಏನು ಮಾಡ್ತಿದ್ದೀರ? ಪನ್ನೀರ್ ರವಾ ಫ್ರೈ. ಪನ್ನೀರ್ ರವಾ ಫ್ರೈ ಮಾಡ್ತಿದ್ದೀರಲ್ಲ, ಓಕೆ. ಏನು ಮಾಡುವ ಫಸ್ಟ್? ಈಗ ಇದು ಮೈದಾ ಅನ್ನು ಹಾಕೊಳ್ಳಿಕ್ಕೆ. ಓಕೆ, ಫಸ್ಟಿಗೆ ಮೈದಾ ಹಾಕಿ. ಓಕೆ, ರವಾ ಲಾಸ್ಟಿಗೆ ಹಾಕೋದಲ್ಲ ಫ್ರೈ ಮಾಡುವಾಗ. ಓಕೆ, ಮತ್ತೆ ಕಾರ್ನ್ ಫ್ಲವರ್ ಹಾಕಬೇಕು. ಓಕೆ, ಎಷ್ಟು ಬೇಕು ಅಷ್ಟಲ್ಲ, ಸ್ವಲ್ಪ ನೋಡಿಕೊಂಡು ಹಾಕೋದಲ್ಲ. ಒಂದು ಸ್ಪೂನ್ ಥರ ತಗೊಂಡಿದ್ದೀರಾ? ಓಕೆ, ನೆಕ್ಸ್ಟು
ಈಗ ಸ್ವಲ್ಪ ಅರಶಿನ ಹುಡಿ ಮತ್ತು ಮೆಣಸಿನ ಹುಡಿ. ಮೆಣಸಿನ ಹುಡಿ ಅಲ್ಲ, ಅರಶಿನ ಹುಡಿ ಅಂತ ಬಂದಾಗ ರಾಯಿ ಸಾವಿರ ಅರಶಿನ ಹುಡಿ ಸ್ವಲ್ಪ ಅಲ್ಲ, ಎಷ್ಟು ಕಾಲು ಸ್ಪೂನ ಸಾಕ? ಸಾಕಾಗುತ್ತೆ. ಆಮೇಲೆ ಚಿಲ್ಲಿ ಪೌಡರ್ ಇದೆಷ್ಟು ಬೇಕು? ಅಷ್ಟು, ಒಂದು ಅರ್ಧ ಸ್ಪೂನ. ಹಾಂ, ಇದು ಬೇಕಾಗುತ್ತಾ? ಸರ್ ಸರಿಯಲ್ಲ. ಓಕೆ, ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು. ಉಪ್ಪು ಹಾಕ್ತಿದ್ದೀರಲ್ಲ, ಓಕೆ. ರುಚಿಗೆ ತಕ್ಕಷ್ಟು ಉಪ್ಪಲ್ಲ, ಉಪ್ಪು ಇಲ್ಲದಿದ್ದರೆ ಅಡುಗೆ ಟೇಸ್ಟ್ ಇಲ್ಲ. ಆಮೇಲೆ ಸ್ವಲ್ಪ ವಿನೆಗರ್. ವಿನೆಗರ್ ಅಲ್ಲ, ಓಕೆ. ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪೇಸ್ಟ್ ಅಲ್ಲ, ಓಕೆ, ಒಂದು ಅರ್ಧ ಸ್ಪೂನ್ನಷ್ಟು. ಇಷ್ಟನ್ನು ಈಗ ಮಿಕ್ಸ್ ಮಾಡ್ಕೋಬೇಕಲ್ಲ? ಹೌದು. ಓಕೆ, ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ರ? ಹಾಂ. ಹಾಗಾದರೆ ಕೈ ರುಚಿ ಅಂತ ಆಯಿತು. ನೀರೇನು ಹಾಕ್ಲಿಕ್ಕಿಲ್ವ? ನೀರು ಹಾಕ್ಬೇಕು ಸ್ವಲ್ಪ. ಹಾಕ್ಬೇಕಾ? ಈಗಲೇ ಹಾಕ್ಲ? ಹಾಂ. ಓಕೆ, ನೋಡ್ಕೊಂಡು ನೋಡ್ಕೊಂಡು ಹಾಕ್ಬೋದಲ್ಲ. ಹಾಂ, ಸಾಕಾ? ಹಾಂ. ಈಗ ಸ್ವಲ್ಪ ಎಣ್ಣೆ ಇಡಬೇಕು. ಬನ್ನಿ. ಹಾಂ, ಸ್ವಲ್ಪ ಗಟ್ಟಿಯೇ ಬೇಕಾ? ಹೇಗೆ? ಸ್ವಲ್ಪ ಗಟ್ಟಿ ಇರಬೇಕು. ಹಾಂ, ಓಕೆ. ಬೇಕಿದ್ರೆ ನೀರು ಹಾಕ್ಕೊಳ್ಬೋದಲ್ಲ. ಓಕೆ, ನಾನಾದರೆ ಈಗ ಆಯಿಲ್ ಅಂತೂ ಬಿಸಿಡ್ಬೇಕಲ್ಲ. ಹಾಗಾದರೆ ಹೂವನೇ ಉರಿಸಬೇಕು. ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಮಸಾಲೆ ಅಂತೂ ರೆಡಿ. ಇವಾಗ ಪನ್ನೀರ್ ಹಾಕ್ತಿದ್ದೀವಿ. ಪನ್ನೀರ್ ಕಟ್ಟು. ಹಾಂ, ಆ ಥರ ಒಂದೊಂದೇ ಹಾಕ್ಕೊಳ್ಬೇಕಾ? ಹೌದು. ಈಗ ಇದು ಓಕೆ. ಹಾಂ, ಆ ಥರ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕಲ್ಲ? ಓಕೆ ಓಕೆ. ಮನೀಷ್, ನಾನು ನಿಮ್ಗೆ ಕೇಳಿಬಿಟ್ಟೆ ಅಂದರೆ ನೀವು ಅದರ್ ಆ್ಯಕ್ಟಿವಿಟೀಸ್ ಕೂಡ ಸ್ವಲ್ಪ ಜಾಸ್ತಿ ಉಂಟು, ಕರಾಟೆ ಎಲ್ಲ ಮಾಡ್ತೀರಂತ. ಕರಾಟೆ ಎಲ್ಲ ಹೇಗೆ, ಎಲ್ಲಿ ಈ ತನಕ ಹೋಗಿದ್ದೀರಾ, ಹೇಗೆ? ನಾನೀಗ ನೆಕ್ಸ್ಟ್ ಇಯರ್ ಬ್ಲ್ಯಾಕ್ ಬೆಲ್ಟ್ ಆಗ್ತೇನೆ. ಈಗ ನೆಕ್ಸ್ಟ್ ಇಯರ್ ಬ್ಲ್ಯಾಕ್ ಬೆಲ್ಟ್. ಓಕೆ, ಅಂದರೆ ಈಗ ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಿ ಕರಾಟೆ ಎಲ್ಲ? ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಕಲಿತಿದ್ದೆ. ಫಸ್ಟ್ ಸ್ಟ್ಯಾಂಡರ್ಡ್ ಕಲಿಸಿದ್ರಲ್ಲ, ಓಕೆ. ಹಾಗಾದರೆ ನಿಮ್ಮ ಜೊತೆ ಎಲ್ಲ ಮಾತಾಡೋದು ಸ್ವಲ್ಪ ನೋಡ್ಕೋಬೇಕಲ್ಲ, ಡಿಶುಮ್ ಡಿಶುಮ್ ಮಾಡ್ತೀರಿ ಇಲ್ಲದ್ರೆ. ಓಕೆ, ಆಮೇಲೆ ಬೇರೆ ಏನು ಹಾಬೀಸ್ ಎಲ್ಲ ಉಂಟು? ಸಿಂಗಿಂಗ್ ಉಂಟು. ಸಿಂಗಿಂಗ್ ಮಾಡ್ತೀರಲ್ಲ, ಓಕೆ. ಆಮೇಲೆ ಡ್ಯಾನ್ಸಿಂಗ್ ಎಲ್ಲ ಏನಾದರೂ ಪ್ರಾಕ್ಟೀಸ್ ಆ ಥರ ಎಲ್ಲ ಹೋಗ್ತಿದ್ರಾ? ಅಲ್ಲ, ಹೀಗೆ ಡ್ಯಾನ್ಸ್ ಮಾಡ್ತೇನೆ. ಹೀಗೆ ಡ್ಯಾನ್ಸ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ. ಓಕೆ, ಈಗ ಸಿಂಗ್ ಮಾಡ್ತೀನಿ ಅಂತ ಹೇಳಿದ್ರಿ. ಈಗ ಅದನ್ನು ಕಲಿಸುತ್ತಾ ಏನಾದರೂ ಒಂದು ಹಾಡು ಹೇಳ್ಬೋದಾ, ಒಂದು ಸ್ವಲ್ಪ ಒಂದು ತುಣುಕ್ ಥರ? ಓಕೆ, ಯಾವ್ದು ಹೇಳ್ತೀರಾ, ಭಾವಗೀತೆ ಹೇಳ್ತೀರಾ ಅಥವಾ ಏನು? ದೇಶಭಕ್ತಿಗೆ. ದೇಶಭಕ್ತಿಗೆ, ಓಕೆ. ತಲೆವಾರೋಪೇ ಸರ್ವಾರದಿಯೇ ಅಂಗಾರೋ ಮೇ ಜಿಸ್ಮ ಜಲಾಯಾ ಹೇ ತಬ ಜಾಕೆ ಕಹಿ ಹಮನೇ ಸರ್ ಪೇ ಯೇ ಕೇಸರಿ ರಂಗ ಸಜಾಯಾ ಹೇ ಯೇ ಮೇರಿ ಜಮೀ ಅಫಸೋಸ್ ನಹಿ ಜೋ ತೇರೆ ಲಿಯೇ ಸೋ ದರ್ದ ಸಹಿ ಮಹಫೂಜ್ ರಹಿ ತೇರಿ ಆನ ಸದಾ ಚಾಹೆ ಜಾನ ಮೇರಿ ಅರನ ರಹೇ ಯೇ ಮೇರಿ ಜಮೀ ಮಹಬೂಬ ಮರಿ ಮೇರಿ ನಸ ನಸ ಮೇ ತೇರಾ ಇಶ್ಕ ಬಹೆ ಫೀಕಾ ನ ಪಡೇ ಕಭಿ ರಂಗ ತೇರಾ ಜಿಸ ಮೂಹ ಸೆ ನಿಕಲ್ ಕೇ ಖೂನ್ ಕಹೇ ತೇರಿ ಮಿಟ್ಟಿ ಮೇ ಮಿಲ್ ಜಾವಾ ಗುಲ್ ಬನ ಕೇ ಮೇ ಖಿಲ್ ಜಾವಾ ಇತನಿ ಸಿ ಹೇ ದಿಲ್ ಕಿ ಆರ್ಜೂ ತೇರಿ ನದಿಯೋ ಮೇ ಬಹ ಜಾವಾ ತೇರೆ ಖೇತೋ ಮೇ ಲಹರಾವಾ ಇತನಿ ಸಿ ಹೇ ದಿಲ್ ಕಿ ಆರ್ಜೂ. ಓಕೆ, ಸೂಪರ್ ಆಗಿದ್ರೆ ಹಿಂದಿ ಸಾಂಗ್ ಹೇಳ್ತಿದ್ರಲ್ಲ. ಓಕೆ, ಬೇರೆ ಇದು ಏನು ಕಾಂಪಿಟೇಷನ್ ಅಲ್ಲೆಲ್ಲ ಸ್ಕೂಲಲ್ಲೆಲ್ಲ ಭಾಗವಹಿಸ್ತೀರಾ ಹೇಗೆ? ಸಿಂಗಿಂಗ್ ಕಾಂಪಿಟೇಷನ್ ಡ್ಯಾನ್ಸ್ ಅದೆಲ್ಲ ಪಾರ್ಟಿಸಿಪೇಟ್ ಮಾಡ್ತೇನೆ. ಓಕೆ, ದೇಶಭಕ್ತಿ ಗೀತೆ ಎಲ್ಲ ಬಂದಾಗ ಈ ಥರ ಎಲ್ಲ ಹಾಡು ಹೇಳ್ತಾರೆ? ಓಕೆ, ಟೆಂತ್ಗೆಲ್ಲ ಇರುವಾಗ ಪ್ರತಿಭಾ ಕರಂಜಿದೆಲ್ಲ ಜಾಸ್ತಿ ಉಂಟಲ್ಲ, ಹೌದು, ಭಾಗವಹಿಸ್ತಾ ಇರ್ತೀರ? ಓಕೆ, ಫ್ರೆಂಡ್ಸ್ನವರೆಲ್ಲ ಹೇಗೆ ನೀವು ಡ್ಯಾನ್ಸ್ ಅಂತ ಹೇಳಿದ್ರ, ಹೇಗೆಲ್ಲ ಯಾವುದೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತೀರಾ ಈಗ? ನಮ್ಮದು ಸ್ಕೂಲ್ ಡೇ ಅಂತ ಇರ್ತದೆ, ಆ ಸ್ಕೂಲ್ ಡೇಗೆ ಗ್ರೂಪ್ ಡ್ಯಾನ್ಸ್ ಮಾಡುವಂಥದ್ದು, ಡ್ರಾಮಾ ಮಾಡುವಂಥದ್ದು. ಓಕೆ ಓಕೆ, ಹಾಗಾದರೆ ನೀವು ಈಗ ಸಿಂಗಿಂಗಿಗೂ ಸೈ, ಕರಾಟೆಗೂ ಸೈ, ಡ್ಯಾನ್ಸಿಗೂ ಕೂಡ ಸೈ, ಜೊತೆಗೆ ಈಗ ಅಡುಗೆ ಕೂಡ ಸೈ ಅಂತ ಹೇಳ್ಬೋದಲ್ಲ. ಓಕೆ, ಇವಾಗ ಆಯಿಲ್ ಅಂತೂ ಬಿಸಿಯಾಗಿದೆ.
ಪನ್ನೀರು ರವ ಫ್ರೈ ಅಂತ ರೆಡಿ ಆಗ್ತುಂಟಲ್ಲ ಸರಾಗಿ ಬಂದಿದೆಲ್ಲ ಕರೆಕ್ಟಾಗಿ ಬಂದಿದೆ ಇದು ಊಟ ಜೊತೆ ಎಲ್ಲ ಒಳ್ಳೇದಾಗುತ್ತಲ್ಲ ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದೀರಾ ಮನೇಲಿ ತಂಗಿಯ ತಮ್ಮನವರು ಇದ್ದಾರೆ ಇಲ್ಲ ನಾನೊಬ್ಬ ಒಬ್ಬನೇ ಇದ್ದೀರಲ್ಲ ಓಕೆ ಇಲ್ಲದೆ ತಂಗಿ ಎಲ್ಲ ಇದ್ದರೆ ನೋಡಿ ಅಡುಗೆಗೆ ನೀವು ಕೂಡ ಹೆಲ್ಪ್ ಮಾಡ್ಬೋದು ಓಕೆ ಆಲ್ಮೋಸ್ಟ್ ರೆಡಿ ಅಲ್ಲ ನಾನು ಪ್ಲೇಟ್ ಅಂತ ರೆಡಿ ಮಾಡಿಟ್ಟಿದ್ದೇನೆ ಬಿಸಿ ಬಿಸಿಯಾದಂಥ ಪನ್ನೀರು ರವ ಫ್ರೈ ರೆಡಿ ಆಫ್ ಮಾಡಲ ಓಕೆ ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ ಓಕೆ ಬಿಸಿಯಾದ ಪನ್ನೀರ್ ರವ ಫ್ರೈ ರೆಡಿ ಅಲ್ಲ ಸಾಕಾಗಿ ಉಂಟು ನೀವು ನಾರ್ಮಲಾಗಿ ನಾವು ಫ್ರೈ ಬೇರೆ ಬೇರೆ ಬೋಂಡಾ ಅದೆಲ್ಲ ತಿಂತೇವೆ ಆದರೆ ಈ ಥರ ಪನ್ನೀರಲ್ಲಿ ಫ್ರೈ ಮಾಡಿ ರವ ಫ್ರೈ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನಾನ್ ವೆಜ್ ಪ್ರಿಯರಿಗೆ ಅಂತೂ ಫಿಶ್ ಫ್ರೈ ಅದೆಲ್ಲ ಮಾಡ್ತಾರೆ ವೆಜ್ನವರು ಈ ಥರ ಮಾಡಿ ತಿನ್ಬೋದಲ್ಲ ಓಕೆ ಟೇಸ್ಟ್ ನೋಡೋಲ್ಲ ಓಕೆ ಮನೀಶ್ ಅವರು ಸಾಕಾಗಿರುವಂತಹ ಪನ್ನೀರ್ ರವ ಫ್ರೈ ರೆಡಿ ಮಾಡಿ ಕೊಟ್ಟಿದ್ದಾರೆ ಜೊತೆಗೆ ಟೊಮೆಟೊ ಸಾಸ್ ಕೂಡ ಕೊಟ್ಟಿದ್ದಾರೆ ಅದರ ಜೊತೆ ನೆಂಚ್ಕೊಂಡು ತಿಂದರೆ ಫುಲ್ ಖಾಲಿ ಮಾಡ್ಬೋದು ನಾನಂತೂ ಟೇಸ್ಟ್ ಮಾಡೋಕೆ ಕಾಯ್ತಿದ್ದೇನೆ ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಪನ್ನೀರ್ ರವ ಫ್ರೈ ತಯಾರಿಸುವ ವಿಧಾನ ಮೊದಲು ಮೈದಾ ಹಿಟ್ಟಿಗೆ ಕಾರ್ನ್ಫ್ಲೋರ್ ಅರಶಿನ ಪುಡಿ ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ವೆನಿಗರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ ನಂತರ ಪನ್ನೀರ್ ತುಂಡುಗಳನ್ನು ಅದ್ದಿ ರವೆಯಲ್ಲಿ ಹೊರಳಿಸಿ ಕಾದ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರೆಯಿರಿ ಈಗ ಬಿಸಿ ಬಿಸಿಯಾದ ಪನ್ನೀರ್ ರವ ಫ್ರೈ ರೆಡಿ ಎಸ್ ಮನೀಶ್ ಅಡುಗೆ ಅಂತೂ ರೆಡಿ ಆಗಿದೆ ಇನ್ನೇನು ಮಾಡಬೇಕು ಬ್ಯಾಟಿಂಗ್ ಮಾಡಬೇಕಲ್ಲ ಓಕೆ ಯಾವ ಟೇಸ್ಟ್ ನೋಡು ಫಸ್ಟಿಗೆ ಸಿಹಿ ಸಿಹಿ ನೋಡುವಲ್ಲ ಸ್ವೀಟಲ್ಲಿ ಫಸ್ಟ್ ನೋಡು ಓಕೆ ತಗೊಳ್ಳಿ ನೀವು ಕೂಡ ಇದು ಚಿಕ್ಕುವಿನ ಕ್ಷೀರಲ್ಲ ಬಾಯಿಗೆ ಹಾಕುವಾಗಲೇ ಗೊತ್ತಾಗ್ತುಂಟಲ್ಲ ಚಿಕ್ಕುವಿನ ಫ್ಲೇವರ್ ಹಾಗೆ ಬರ್ತುಂಟು ಇದೊಂದು ಗಮ್ಮದುಂಟು ಏನು ನಾವು ನಾರ್ಮಲಾಗಿ ಅಡುಗೆ ಎಲ್ಲ ಫಂಕ್ಷನ್ ಎಲ್ಲ ಮನೆಯಲ್ಲೆಲ್ಲ ಮಾಡಿದರೆ ಹಬ್ಬ ಹರಿದಿನೆಲ್ಲ ಮಾಡಿದರೆ ಈ ಥರ ಸ್ಪೆಷಲಾಗಿ ಕ್ಷೀರ ಚಿಕ್ಕು ಇದು ಮಾಡಿ ತಿನ್ಬೋದಲ್ಲ ನಾವು ಜ್ಯೂಸ್ ಕೂಡ ಮಾಡ್ತೇವೆ ಚಿಕ್ಕುವಿಂದ ಕ್ಷೀರ ಅಂತೂ ಸ್ಪೆಷಲ್ ಆಗಿರುತ್ತೆ ಓಕೆ ಇನ್ನೊಂದು ಪನ್ನೀರ್ ರವ ಫ್ರೈ ತಗೊಳ್ಳಿ ನೀವು ಹೀಗೆ ತಗೊಂಡು ಸಾಸಲ್ಲಿ ಬೆಟರ್ ಅಂತ ಹೇಳೋದಲ್ಲ ಚೆನ್ನಾಗಿಲ್ಲ ಇದು ಕೂಡ ಅದೇ ನಾರ್ಮಲ್ ನಾವು ಊಟದ ಜೊತೆ ಎಲ್ಲ ಇದೆ ಫುಲ್ಲು ಖಾಲಿ ಮಾಡ್ಬೋದು ಓಕೆ ಮನೀಶ್ ಎರಡು ಅಡುಗೆ ಕೂಡ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ಹೇಗೆ ಅನ್ನಿಸ್ತು ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಎರಡು ಡಿಶ್ ಮಾಡಿ ಚೆನ್ನಾಗಿ ಅನ್ನಿಸ್ತಾ ಅಂದರೆ ಭಯ ಪಟ್ರ ಅಥವಾ ಮನೆಯಲ್ಲಿ ಮಾಡಿದಾಗೆ ಮಾಡಿದ್ರೆ ಹೇಗೆ ಮಾಡಿದ್ರಿ ಭಯ ಎಲ್ಲ ಮನೆಯಲ್ಲಿ ಮಾಡಿದೆ ಹಾಗೆ ಮನೆಯಲ್ಲಿ ಮಾಡಿದಾಗೆ ಮನೆಯ ಏನು ಕೈ ರುಚಿ ಗೊತ್ತಾಗುತ್ತೆ ಅಂತ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಓಕೆ ನಮ್ಮ ಈ ಸವರುಚಿ ಅಲ್ಲಿ ಎರಡು ಡಿಶ್ ಮಾಡಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಹಾಗೆಯೇ ಸಂತೋಷ್ ರೈಸ್ ಮಿಸ್ಟರ್ ಅವರ ಟೂ ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್ ಥ್ಯಾಂಕ್ ಯು ಓಕೆ ಮನೀಶ್ ಅವರು ಸಾಗರಾಗಿರುವಂತಹ ಟೇಸ್ಟಿಯಾಗಿ ಪನ್ನೀರ್ ರವ ಫ್ರೈ ಮತ್ತು ಇನ್ನೊಂದು ಕ್ಷೀರ ಏನು ಚಿಕ್ಕುವಿನಿಂದ ಕ್ಷೀರ ಮಾಡಿದರೆ ಸಾಗರಾಗಿತ್ತು ಟೇಸ್ಟಿಯಾಗಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿ ನಿಲ್ಲಿಸ್ತಾ ಇದ್ದಾವೆ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್ ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್ ಪೋಸ್ಟ್ ಮ್ಯಾನ್ ತೂರ್ ದಾಲ್ ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್ ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಲ್ಟಿ ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್